ಕುಶನ್ ಹತ್ರ ಮಾತಾಡ್ತಿದ್ಲು. ಜೀವ ಸಂಜೀವಿನಿ ತುಂಬಾ ಅಪರೂಪದ ಮೂಲಕೆ ಅದನ್ನ ಹುಡುಕಿ ತರೋದು ಅಷ್ಟು ಸುಲಭ ಅಲ್ಲ, ಮಂದಾರ ಪರ್ವತನ ತಲುಪೋದಕ್ಕೆ ತುಂಬಾ ಸಮಯ ಬೇಕು ಅಂತ ಹೇಳ್ದ ಕುಶ. ಅದೇನಾದ್ರೂ ಸರಿ, ನಾನ್ ಆ ಮೂಲಕೆನ ತಂದೆ ತರ್ತೀನಿ, ಇವಾಗ್ಲೇ ಹೊರಟೆ ಅಂತ ಅರುಂಧತಿ ಒಂದು ಚಿಕ್ಕ ಚಾಕುನ ತನ್ನ ಬ್ಯಾಗ್ನಲ್ಲಿ ಹಾಕೊಂಡು ಹೊರಡೋದಕ್ಕೆ ಸಿದ್ಧ ಆದ್ಲು. ನೀನೊಬ್ಳೆ ಅಲ್ಲಿ ಹೋಗೋದಿಕ್ಕೆ ಕಷ್ಟ, ಅದು ಅಲ್ದೆ ನಿನ್ ದೇಹ ಈಗಷ್ಟೇ ಚೇತರಿಸ್ಕೊಂಡಿದೆ ಅಂದ ಕುಶ. ಅಷ್ಟ್ರಲ್ಲಿ ಆರ್ಯನ್ನ ಕರೆಯೋದಕ್ಕೆ ಅಂತ ಹೋಗಿದ್ ಮಿಂಚು ಬಂತು. ಯಾಕೊಬ್ನೇ ಬಂದೆ, ಆರ್ಯ ಎಲ್ಲಿ ಅಂತ ಅರುಂಧತಿ ಆತಂಕದಲ್ಲಿ ಕೇಳಿದ್ಲು. ಅಷ್ಟ್ರಲ್ಲಿ ಹೆಜ್ಜೆ ಶಬ್ದ ಕೇಳಿಸ್ತು. ಕುಶ ಪಟ್ಟಂತ ಮಾಯಾಗಿ ಅರುಂಧತಿ ಕಿರುಬೆರಳಲ್ಲಿ ಕೂತ್ಕೊಂಡ. ಆರ್ಯ ಅರುಂಧತಿ ಕೋಣೆ ಒಳಗಡೆ ಬರ್ತಿದ್ದ ಹಾಗೆ ಅಲ್ಲಿ ಕಮಲದ ಹೂವಿನ ಗಮ ತುಂಬಿಕೊಂಡಿರೋದು ಗೊತ್ತಾಯ್ತು. ಅದು ಅಲ್ದೆ ಅವನು ದೂರದಿಂದ ನೋಡಿದಾಗ ಇದ್ದಷ್ಟು ಬೆಳಕು ಅವನು ಒಳಗಡೆ ಬಂದ್ಮೇಲೆ ಇರಲಿಲ್ಲ ಅನ್ನೋದನ್ನ ಆರ್ಯ ಗಮನಿಸ್ದ. ಆರ್ಯ ಅರುಂಧತಿ ಹತ್ರ ಬಂದು, ಏನಿವತ್ತು ನೀನಾಗ್ ನೀನೇ ನನ್ನ ಬರೋಕ್ ಹೇಳಿದ್ಯಾ, ಏನ್ ವಿಶೇಷ ಅಂತ ನಗ್ತಾ ಹೇಳ್ದ. ಆರ್ಯ ಬಂದಿದ್ ನೋಡಿ ಅರುಂಧತಿಗೆ ಸ್ವಲ್ಪ ಗಾಬರಿ ಕಮ್ಮಿ ಆಯ್ತು. ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು, ನಂಗೊಂದು ಮೂಲಿಕೆ ಅವಶ್ಯಕವಾಗಿ ಬೇಕು ಅಂದ್ಲು. ಅದಕ್ಕೆ ಆರ್ಯ, ಅಷ್ಟೇನಾ ವಿಷಯ ಅಂತ ನಕ್ಕ. ಆದ್ರೆ ಅದಿಲ್ಲಿ ಸಿಗಲ್ಲ, ತುಂಬಾ ದೂರದಲ್ಲಿರೋ ಮಂದಾರ ಪರ್ವತದಲ್ಲಿ ಮಾತ್ರ ಸಿಗುತ್ತೆ, ಅದನ್ನ ತರೋದಕ್ಕೆ ನೀನ್ ನನ್ನ ಜೊತೆ ಬರಬೇಕು ಅಂತ ಆರ್ಯಂಗೆ ಆರ್ಡರ್ ಮಾಡೋ ತರ ಹೇಳಿದ್ಲು. ಮಂದಾರ ಪರ್ವತ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಆರ್ಯನ್ ಕಣ್ಣು ನಿಧಾನಕ್ಕೆ ನೀಲಿ ಆಗೋದಕ್ಕೆ ಶುರುವಾಯ್ತು. ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ, ಮಂದಾರ ಪರ್ವತಕ್ಕೆ ನೀನ್ ಮೊದ್ಲು ಯಾವಾಗ್ಲಾದ್ರೂ ಹೋಗಿದ್ಯಾ, ಅದೆಲ್ಲಿದೆ ಅಂತ ನಿಂಗ್ ಗೊತ್ತಾ ಅಂತ ಆರ್ಯ ಕೇಳ್ದ. ಎಲ್ಲ ನಂಗೆ ಗೊತ್ತಿದ್ರೆ ನಿನ್ ಯಾಕೆ ಸಹಾಯ ಮಾಡು ಅಂತ ಕೇಳ್ತಿದ್ದೆ ಅಂತ ಅರುಂಧತಿ ಕೋಪದಲ್ಲಿ ಸಿಡ್ಕದ್ಲು. ಅವಳ ಮಾತ್ ಕೇಳಿ ಆರ್ಯಂಗೆ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ನಾನು ನಿಂಗೆ ಸಹಾಯ ಮಾಡ್ತೀನಿ ಆದ್ರೆ ಅಂತ ಏನೋ ಹೇಳ್ತಿದ್ದ. ಅಷ್ಟರಲ್ಲಿ ಮಿಂಚು ಮಧ್ಯ ಮಾತಾಡಿ, ಆದ್ರೆ ಏನು ಅಂತ ಗಾಬರಿಲಿ ಕೇಳ್ತು. ನಿನ್ನ ನಾನು ಮಂದಾರ ಪರ್ವತಕ್ಕೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ಅದರಿಂದ ನಂಗೇನ್ ಲಾಭ ಅಂದ ಆರ್ಯ. ಆರ್ಯನ್ ಮಾತು ಕೇಳಿ ಅರುಂಧತಿಗೆ ಕೋಪ ಬಂದು, ಇದೊಂದು ಜೀವದ ಪ್ರಶ್ನೆ, ಲಾಭ ನಷ್ಟದ ಲೆಕ್ಕ ಹಾಕೋ ಸಮಯ ಅಲ್ಲ ಅಂದ್ಲು. ಆರ್ಯ ಏನೂ ಮಾತಾಡದೆ ಅರುಂಧತಿನೇ ನೋಡ್ತಿದ್ದ. ಆರ್ಯ ಏನೂ ಮಾತಾಡದೇ ಇರೋದನ್ನ ನೋಡಿ ಅರುಂಧತಿ, ಸರಿ ನೀನ್ ನನ್ ಜೊತೆ ಆ ಮೂಲಿಕೆ ತರೋಕ್ ಬಂದ್ರೆ ನಾನ್ ನಿಂಗೆ ಯಾವ್ದಾದ್ರು ಒಂದ್ ಸಹಾಯ ಮಾಡಬಲ್ಲೆ ಅಂತ ಆರ್ಯಂಗೆ ಹೇಳಿದ್ಲು. ನಾನ್ ಪೂರ್ತಿ ಶಕ್ತಿಯುತವಾಗಿ ಇದ್ದಿದ್ರೆ ನಿನ್ ಹತ್ರ ಸಹಾಯ ತಗೋತಾ ಇರ್ಲಿಲ್ಲ, ಅದು ಅಲ್ದೆ ನನ್ ಹತ್ರ ಈಗ ಜಾಸ್ತಿ ಸಮಯನೂ ಇಲ್ಲ, ದಯವಿಟ್ಟು ನೀನ್ ನನ್ ಮಂದಾರ ಪರ್ವತಕ್ಕೆ ಕರ್ಕೊಂಡು ಹೋಗು ಅಂತ ಅರುಂಧತಿ ಆರ್ಯನ ಕೇಳ್ಕೊಂಡ್ಲು. ನಿಜವಾಗ್ಲೂ ನಾನ್ ಏನ್ ಸಹಾಯ ಕೇಳಿದ್ರು ಮಾಡ್ತೀಯಾ ಅಂತ ಆರ್ಯ ಮುಗುಳ್ ನಗ್ತಾ ಕೇಳ್ದ. ಅರುಂಧತಿ ಏನೂ ಮಾತಾಡದೆ ಹ್ಞೂ ಅಂತ ತಲೆ ಅಲ್ಲಾಡ್ಸಿದ್ಲು. ಆರ್ಯ ಒಂದ್ಸತಿ ಅವಳನ್ನ ತಲೆಯಿಂದ ಕಾಲುವರೆಗೂ ನೋಡ್ದ. ಈ ಬಟ್ಟೆಲಿ ನೀನ್ ಕುದುರೆ ಮೇಲೆ ಕೂರಕ್ ಆಗಲ್ಲ, ನೀನು ಸೈನಿಕರ ತರ ಬಟ್ಟೆ ಬದಲಾಯಿಸಿ ಕುದುರೆ ಲಾಯದ ಹತ್ರ ಬಾ, ಅಷ್ಟ್ರಲ್ಲಿ ನಾನ್ ಕುದುರೆನ ಸಿದ್ಧ ಮಾಡಿರ್ತೀನಿ ಅಂತ ಆರ್ಯ ಹೇಳ್ದ. ಏನು ಕುದುರೆ ಮೇಲೆ ಹೋಗ್ಬೇಕಾ ಅಂತ ಅರುಂಧತಿ ಗಾಬ್ರಿಲ್ ಕೇಳಿದ್ಲು. ಮಂದಾರ ಪರ್ವತಕ್ಕೆ ಹೋಗೋದಕ್ಕೆ ತುಂಬಾ ಸಮಯ ಬೇಕು, ನಡ್ಕೊಂಡು ಹೋದ್ರೆ 3 ದಿನ ಆಗತ್ತೆ, ನಂಗೇನು ಅಭ್ಯಂತರ ಇಲ್ಲ ಅಂದ ಆರ್ಯ. ಚಿಕ್ಕಪ್ಪನ ಪರಿಸ್ಥಿತಿ ಈಗಾಗಲೇ ಕೈಮೀರಿ ಹೋಗ್ತಿದೆ, ಇನ್ನೂ ತಡ ಆದ್ರೆ ಇಲ್ಲ ಇಲ್ಲ ಹಂಗಾಗಬಾರ್ದು ಅಂತ ಮನಸಲ್ಲೇ ಅನ್ಕೊಂಡು, ಸರಿ ನಾನು ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ, ನೀನು ಹೊರಡು ಅಂದ್ಲು. ಆರ್ಯ ಒಂದು ಬಿಳಿ ಕುದುರೆ ಮೇಲೆ ಮೆತ್ತಗಿರೋ ಜೀನು ಹಾಕಿ ಸಿದ್ಧ ಮಾಡ್ದ. ಅಷ್ಟರಲ್ಲಿ ಅರುಂಧತಿ ಅಲ್ಲಿಗೆ ಬಂದ್ಲು. ಅವಳು ಉದ್ದವಾದ ಕೂದಲನ್ನ ತುರುಪ್ ಕಟ್ಟಿ ಅದಕ್ಕೊಂದು ಕಡ್ಡಿ ಸಿಕ್ಸಿದ್ಲು. ಉದ್ದ ನಿಲುವಂಗಿ ಬದಲಾಯಿಸಿ ಸೈನಿಕರ ಹಾಗೆ ಮೈಗಂಟು ತರ ಬಟ್ಟೆ ಹಾಕಿ ಸೊಂಟದ ಪಟ್ಟಿ ಕಟ್ಟಿದ್ಲು. ತನ್ನ ಮುಖ ಯಾರಿಗೂ ಕಾಣದೇ ಇರಲಿ ಅಂತ ತಲೆ ಮೇಲೆ ಒಂದು ಶಾಲ್ ಹೊದ್ದಿದ್ಲು. ಆರ್ಯ ಒಂದು ಕ್ಷಣ ಅವಳನ್ನ ನೋಡಿ ಮೈಮರ್ತ. ಅರುಂಧತಿ ಆರ್ಯನ ಹತ್ರ ಬರ್ತಿದ್ದ ಹಾಗೆ ಅವಳೊಬ್ಳು ಯುದ್ಧಕ್ಕೆ ರೆಡಿಯಾಗಿರೋ ರಾಜ್ಕುಮಾರಿ ತರ ಕಂಡ್ಲು. ಬೇಗ ನಾವಿಲ್ಲಿಂದ ಹೊರಡ್ಬೇಕು, ಯಾರಾದ್ರೂ ನನ್ನ ನೋಡಿದ್ರೆ ತೊಂದ್ರೆ ಅಂತ ಅರುಂಧತಿ ಗಾಬ್ರಿಲ್ ಹೇಳಿದ್ಲು. ಅವಳ ಮಾತ್ ಕೇಳಿ ಆರ್ಯ ವಾಸ್ತವಕ್ಕೆ ಬಂದು, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಯಾರೇ ನಿನ್ನ ನೋಡಿದ್ರು ಅವ್ರದ್ನ ಮರ್ತು ಬಿಡ್ತಾರೆ ಅಂತ ತುಟಿ ಅಂಚಲ್ಲೇ ನಗ್ತಾ ಹೇಳ್ದ. ನೀನ್ ಯಾಕೋ ತುಂಬಾ ರಿಸ್ಕ್ ತಗೋತಾ ಇದೀಯ ಅಂತ ನಂಗೆ ಅನಿಸ್ತಿದೆ ಅಂತ ಮಿಂಚು ಅರುಂಧತಿಗೆ ಅಷ್ಟೇ ಕೇಳೋ ಹಾಗಂತು. ಆರ್ಯ ಕುದುರೆ ಮೇಲೆ ಹತ್ತು ಕೂತ್ಕೊಂಡು ಅರುಂಧತಿನ ಮುಂದೆ ಕೂತ್ಕೋ ಅಂತ ಹೇಳ್ತಾ ಕೈ ಮುಂದೆ ಚಾಚ್ದ. ನಂಗೆ ಕುದುರೆ ಸವಾರಿ ಬರಲ್ಲ, ನಾನು ಹಿಂದೆನೆ ಕೂತ್ಕೋತೀನಿ, ನೀನೇ ಮುಂದೆ ಕೂತ್ಕೊಂಡು ಓಡಿಸು ಅಂತ ಹೇಳ್ತಾ ಅರುಂಧತಿ ಆರ್ಯನ ಕೈ ಹಿಡಿದು ಹಿಂದೆ ಹತ್ತು ಕೂತ್ಲು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಕುದುರೆ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತು. ಅರುಂಧತಿ ಆಯ ತಪ್ಪಿ ಆರ್ಯನ ಹಿಂದ್ಗಡೆಯಿಂದ ತಬ್ಕೊಂಡ್ಲು. ಆರ್ಯ ಏನೂ ಮಾತಾಡದೆ ನಗ್ತಾ, ಇನ್ನೂ ಗಟ್ಟಿಯಾಗಿ ತಬ್ಗೋ ಅಂದ. ಅರುಂಧತಿಗಿಂತ ಮಿಂಚುಗೆ ಅವನ್ ಮಾತ್ ಕೇಳಿ ತುಂಬಾ ಕೋಪ ಬಂತು. ನಾನ್ ನಿಂಗ್ ಮೊದ್ಲೇ ಹೇಳ್ದೆ ಇವನು ತುಂಬಾ ಕಿಲಾಡಿ ಅಂತ,
ನೀನೇ ನನ್ನ ಮಾತು ಕೇಳಲಿಲ್ಲ ಅಂತ ಮಿಂಚು ಕೋಪದಲ್ಲಿ ಹೇಳ್ತು. ನಿಲ್ಸು, ನಾನೇ ಮುಂದೆ ಕೂತ್ಕೋತೀನಿ ಅಂತ ಅರುಂಧತಿ ಆರ್ಯಂಗೆ ಹೇಳಿದ್ಲು. ಆರ್ಯ ತುಂಟನಾಗಿ ನಗ್ತಾ ಕುದುರೆ ನಿಲ್ಲಿಸಿ ಅವಳನ್ನ ಮುಂದೆ ಕೂರಿಸಿ ತಾನು ಹಿಂದೆ ಕೂತ. ಮಿಂಚು ಅವರಿಬ್ರು ಮಧ್ಯ ಬಂದು ಕೂತ್ಕೊಂತು. ಮಿಂಚು ಮಾಡ್ತಿದ್ದಿದ್ ನೋಡಿ ಆರ್ಯಂಗೆ ನಗು ಬಂತು. ಆರ್ಯ ಅರುಂಧತಿನ ಬಳಸಿ ಕುದುರೆ ಹಗ್ಗ ಹಿಡ್ಕೊಂಡ. ಆರ್ಯನ್ ಸ್ಪರ್ಶದಿಂದ ಅರುಂಧತಿಗೆ ರೋಮಾಂಚನ ಆಯ್ತು. ತಕ್ಷಣ ಅವಳು, ನಾನೇ ಹಗ್ಗ ಹಿಡ್ಕೋತೀನಿ ಅಂದ್ಲು. ಅದಕ್ಕೆ ಆರ್ಯ ಅರುಂಧತಿಗೆ ಕುದುರೆ ಹಗ್ಗ ಹೇಗ್ ಹಿಡ್ಕೋಬೇಕು, ಸವಾರಿ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟ. ಅರುಂಧತಿ ತುಂಬಾ ಬೇಗ ಅವನ್ ಹೇಳಿದ್ನ ಅರ್ಥ ಮಾಡ್ಕೊಂಡು ತಾನೇ ಕುದುರೆ ಹಗ್ಗ ಹಿಡ್ಕೊಂಡು, ಇನ್ ನಿನ್ ಹಗ್ಗ ಬಿಡು ಅಂದ್ಲು ಆರ್ಯಂಗೆ. ಅರುಂಧತಿ ಕುದುರೆ ಓಡಿಸ್ತಾ ಇದ್ರೆ ಆರ್ಯ ಅವಳಿಗೆ ತುಂಬಾ ಹತ್ರ ಬಾಗಿ ಕೂತ್ಕೊಂಡ. ದೂರ ಕೂತ್ಕೊ ನೀನು, ಅರುಂಧತಿ ತುಂಬಾ ಪಾಪ, ಅವಳಿಗೆ ನಿನ್ ಉದ್ದೇಶ ಗೊತ್ತಾಗಲ್ಲ, ಆದ್ರೆ ನಂಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅಂತ ಮಿಂಚು ಹೇಳ್ತು. ಮಿಂಚು ಮಾತಾಡ್ತಾ ಇರುವಾಗ ಕುದುರೆ ಒಂದ್ಸಲ ಜೋರಾಗಿ ಹಾರಿ ಚಿಕ್ಕ ಹಳ್ಳ ಹಾರ್ಕೊಂಡು ಹೋಯ್ತು. ಆಗ ಅರುಂಧತಿ ಕೂದ್ಲಿಕ್ ಸಿಕ್ಸಿದ್ ಕಡ್ಡಿ ಜಾರಿ ಅವಳು ಉದ್ದ ಕೂದ್ಲು ಬಿಚ್ಕೊಂತು. ಆರ್ಯನ್ ಮುಖದ ಮೇಲೆ ಅರುಂಧತಿ ಕೂದ್ಲು ಹಾರಾಡ್ತಾ ಇದ್ರೆ ಅವನಿಗೆ ತುಂಬಾ ಹಿತ ಅನ್ಸ್ತು. ಅವನ್ಗೆ ಅರುಂಧತಿನ ಬಾಚಿ ತಬ್ಗೋಬೇಕು ಅನ್ಸ್ತು. ಇನ್ನೇನ್ ಆರ್ಯ ಎರಡೂ ಕೈಯಿಂದ ಅವಳನ್ನ ತಬ್ಗೋಬೇಕು ಅನ್ನೋ ಅಷ್ಟರಲ್ಲಿ ಅರುಂಧತಿ ಇನ್ನೂ ಎಷ್ಟ್ ದೂರ ಅಂತ ಕೇಳಿದ್ಲು. ಆರ್ಯ ಕಾನ್ಶಿಯಸ್ ಆಗ್ತಾ, ಆಯ್ತು ಇಲ್ಲ ನಿಲ್ಸು ಅಂದ. ಮಿಂಚು ಕೋಪದಲ್ಲಿ ಆರ್ಯನೇ ಗುರಾಯಿಸ್ತಿತ್ತು. ನಾನೇನಾದ್ರೂ ಮಾಡಿ ಆರ್ಯನ್ನ ಅರುಂಧತಿಯಿಂದ ದೂರ ಮಾಡ್ಬೇಕು ಅನ್ಕೊಂತು. ಕುದುರೆಯಿಂದ ಇಳ್ದು 10 ನಿಮಿಷ ನಡೀತಿದ್ದ ಹಾಗೆ ಅವರು ಮಂದಾರ ಪರ್ವತನ ತಲುಪಿದ್ರು. ಅರುಂಧತಿಗೆ ಮಂದಾರ ಪರ್ವತನ ನೋಡ್ತಿದ್ದ ಹಾಗೆ ತಪಸ್ಸಿ ಆಗಿದ್ದಾಗ ಅವಳ ತಾತ ಅವಳನ್ನ ಕೂಡಿಟ್ಟಿದ್ದ ಕಾಡ್ ನೆನಪಾಯ್ತು. ಸ್ವಲ್ಪ ಭಯನೂ ಆಯ್ತು. ಮಂದಾರ ಪರ್ವತ ದೊಡ್ಡ ಕಾಡಿನ ಹಾಗಿತ್ತು. ಎತ್ತರದ ಮರಗಳು, ಅಲ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಗಳು, ಹುಳ ಹುಪ್ಪಟೆ ಹಕ್ಕಿಗಳ ಧ್ವನಿ, ನೂರಾರು ಪೊದೆಗಳು, ಜುಳು ಜುಳು ಅಂತ ಹರಿತಿದ್ದಿದ್ದ ನೀರು, ದೂರದಲ್ಲಿ ಕೇಳ್ತಿದ್ದ ಕಾಡು ಪ್ರಾಣಿಗಳ ಕೂಗು, ಈ ಶಬ್ದ ಎಲ್ಲ ಕೇಳಿ ಅರುಂಧತಿಗೆ ಬೇರೆನೇ ಲೋಕಕ್ಕೆ ಬಂದಿದ್ದೀನೇನೋ ಅನ್ನಿಸ್ತು. ಮಂದಾರ ಪರ್ವತ ಕೇವಲ ಕಾಡಷ್ಟೇ ಆಗಿರಲಿಲ್ಲ, ಅಲ್ಲಿ ಅನೇಕ ಮಾಂತ್ರಿಕ ತಾಂತ್ರಿಕ ಶಕ್ತಿಗಳೂ ಇತ್ತು. ಅಲ್ಲಿ ಸಮಯ ಬೇಗ ಕಳೆದೋಗ್ತಿತ್ತು, ಆದರೆ ಅದ್ಯಾವ ವಿಷಯನೂ ಅರುಂಧತಿ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಆರ್ಯ, ನಿಂಗೆ ಯಾವ ಮೂಲಿಕೆ ಬೇಕು ಅಂತ ಕೇಳ್ದ. ಅದು ಅಂತ ಅರುಂಧತಿ ತಡವರ್ಸಿದ್ಲು. ಅಯ್ಯೋ, ಖುಷಿ ಅದರ ಹೆಸರೇ ಹೇಳಿಲ್ವಲ್ಲ, ಆರ್ಯನ ಎದುರುಗಡೆ ನಾನು ಅವನ್ನ ಕರೆಯೋ ಹೋಗಿಲ್ಲ, ಏನ್ ಮಾಡ್ಲಿ ಅಂತ ಅರುಂಧತಿ ಮನ್ಸಲ್ಲಿ ಅನ್ಕೊಂಡ್ಲು. ಆರ್ಯ ಅವಳನ್ನೇ ನೋಡ್ತಾ, ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಅರುಂಧತಿ, ಬಿಳಿ ಕುಸುಮ, ನಾಗಬಳ್ಳಿ ಮತ್ತೆ ಅಮೃತ ಬಿಂದು ಮೂಲಿಕೆಗಳು ಬೇಕು ಅಂತ ತಾನು ಈ ಲೋಕಕ್ಕೆ ಬಂದ್ಮೇಲೆ ಪುಸ್ತಕದಲ್ಲಿ ಓದಿದ್ದ ಮೂಲಿಕೆಗಳನ್ನ ಹೇಳಿದ್ಲು. ಅದನ್ನ ಕೇಳಿಸ್ಕೊಂಡು ಆರ್ಯ ಕಾಡೊಳಗಡೆ ಹೋದ. ಅವನ್ ಹೋಗ್ತಿದ್ದ ಹಾಗೆ ಅರುಂಧತಿ ಕುಶನ ಕರೆದು ಆ ಮೂಲಿಕೆ ಹೆಸರೇನು ಅಂತ ಕೇಳಿದ್ಲು. ಕುಶ ಏನೋ ನೆನ್ಪ್ ಮಾಡ್ಕೊಳ್ಳೋ ಹಾಗೆ ಮುಖ ಮಾಡಿಕೊಂಡು ಯೋಚಿಸ್ತಾ ಇದ್ದ. ಬೇಗ ಹೇಳು, ಆರ್ಯ ಬಂದ್ರೆ ಕಷ್ಟ ಅಂತ ಅರುಂಧತಿ ಗಡಿಬಿಡಿಯಲ್ಲಿ ಹೇಳಿದ್ಲು. ಜೀವ ಸಂಜೀವಿನಿ ಮೂಲಿಕೆ ಅಂತ ಕುಶ ಹೇಳಿದ ತಕ್ಷಣ ಅಲ್ಲಿಂದ ಮಾಯ ಆಗೋದ. ಅರುಂಧತಿ ನಿಟ್ಟುಸಿರು ಬಿಟ್ಲು. ಅಷ್ಟರಲ್ಲಾಗ್ಲೇ ಆರ್ಯ ಅವಳ ಹಿಂದೆ ಬಂದು ನಿಂತಿದ್ದನ್ನ ಮಿಂಚು ನೋಡ್ತು. ಅರುಂಧತಿ, ಆರ್ಯ ನಿನ್ ಹಿಂದೆನೆ ನಿಂತಿದ್ದಾನೆ ಅಂತ ಗಾಬ್ರಿಲ್ ಹೇಳ್ತು. ಮಿಂಚು ಮಾತ್ ಕೇಳಿ ಅರುಂಧತಿಗೆ ಶಾಕ್ ಆಯ್ತು. ಅಂದ್ರೆ ಆರ್ಯ ಕುಶನ್ ನೋಡ್ಬಿಟ್ನ, ಈಗೇನಪ್ಪ ಮಾಡೋದು ಅಂತ ಗಾಬ್ರಿಲ್ಲಿ ತನ್ನ ಕೈನ ಬೆನ್ ಹಿಂದೆ ಇಟ್ಕೋತಾ ಅರುಂಧತಿ ಆರ್ಯನ್ ಕಡೆ ತಿರುಗಿದ್ಲು. ಆರ್ಯನ್ ಮುಖದಲ್ಲಿ ಸಿಟ್ಟಿತ್ತು. ಅವನ್ ಕಣ್ಗಳು ನೀಲಿಯಾಗಿದ್ವು. ಯಾಕೆ ಹೀಗ್ ಮಾಡ್ದೆ ಅಂತ ಅವನು ಕೋಪದಲ್ಲಿ ಕೇಳ್ದ. ಅರುಂಧತಿಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ದೆ ಆಗ್ತಿರೋ ಭಯನ ಮುಚ್ಚಿಡ್ತಾ, ನಾನೇನ್ ಮಾಡ್ದೆ ಅಂತ ಕೇಳಿದ್ಲು. ನೀನ್ ಯಾಕೆ ಸುಳ್ಳು ಹೇಳ್ದೆ? ನೀನ್ ನನ್ನ ಹತ್ರ ಹೇಳಿರೋ ಮೂಲಿಕೆ ಎಲ್ಲಾ ಕಡೆ ಸಿಗುವಂತದ್ದು, ಅದನ್ನ ಹುಡ್ಕಕ್ಕೆ ಇಲ್ಲಿ ತನಕ ಬರೋ ಅವಶ್ಯಕತೆನೆ ಇಲ್ಲ, ನಿಜ ಹೇಳು ಅಂತ ಆರ್ಯ ಕೋಪದಿಂದ ಕೇಳ್ದ. ಅಯ್ಯೋ ಇಷ್ಟೇನಾ ಅಂತ ಅರುಂಧತಿ ನಿಟ್ಟುಸಿರು ಬಿಟ್ಲು. ಜೀವ ಸಂಜೀವಿನಿ, ನಂಗೆ ಜೀವ ಸಂಜೀವಿನಿ ಮೂಲಿಕೆ ಬೇಕು ಅಂದ್ಲು. ಆರ್ಯ ಏನೂ ಮಾತಾಡದೆ ಹಾಗೆ ಕಲ್ಲಿನ ತರ ನಿಂತಿದ್ದ. ಮುಖ ಏನ್ ನೋಡ್ತಿದ್ಯಾ, ನಡಿ ಬೇಗ ಹುಡುಕು ಅಂದ್ಲು ಅರುಂಧತಿ. ನಾರ್ಮಲ್ ಆಗಿ ಆರ್ಯಂಗೆ ಅರುಂಧತಿ ಮೇಲೆ ಕೋಪ ಬರ್ತಿರ್ಲಿಲ್ಲ, ಆದ್ರೆ ಮಂದಾರ ಪರ್ವತದಲ್ಲಿದ್ದ ಅತೀಂದ್ರಿಯ ಶಕ್ತಿ ಆರ್ಯನ್ ಮೇಲೆ ಪರಿಣಾಮ ಬೀರೋದಿಕ್ಕೆ ಶುರು ಮಾಡಿತ್ತು. ಹಾಗಾಗಿ ಅವನ ಕಣ್ಗಳು ನೀಲಿಯಾಗಿದ್ವು. ಆರ್ಯ ತನ್ನ ಕೋಪನ ಹತೋಟಿಗೆ ತಂದ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದ, ಆದ್ರೆ ಅರುಂಧತಿ ಮಾತುಗಳು ಅವನ್ಗೆ ಇನ್ನಷ್ಟು ಕೋಪ ತರಿಸ್ತಿತ್ತು. ಆರ್ಯ ಅರುಂಧತಿ ಇಬ್ರು ಏನೂ ಮಾತಾಡದೆ ಸುಮ್ಮನೆ ಮೂಲಿಕೆನ ಹುಡುಕ್ತಿದ್ರು. ಆ ಮೂಲಿಕೆ ನೋಡೋದಕ್ಕೆ ಹೇಗಿರುತ್ತೆ ಅಂತ ಆರ್ಯ ಕೇಳ್ದ. ನಿಂಗೆ ಅದೇನೋ ತಾಕ್ಷಿಕ ಶಕ್ತಿನೋ ಇನ್ನೊಂದೇನೋ ಇದೆ ಅಂತ ಅಂದ್ಯಲ್ಲ,
ಅದನ್ನ ಉಪಯೋಗಿಸಿ ನೀನ್ಯಾಕೆ ಜೀವ ಸಂಜೀವಿನಿನ ಬೇಗ ಹುಡುಕ್ಬಾರ್ದು ಅಂತ ಅರುಂಧತಿ ಆರ್ಯಂಗೆ ಅವಮಾನ ಆಗೋ ತರ ಉತ್ತರ ಕೊಟ್ಲು. ಆರ್ಯ ಅರುಂಧತಿಗಿಂತ ಮುಂದೆ ನಡೀತಿದ್ದ. ಅರುಂಧತಿ ಮಾತು ಕೇಳಿ ಅವನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯ್ತು. ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯಾ ಅಂದ ಆರ್ಯ. ನೀನ್ ಮಾಡೋದೆಲ್ಲ ಸರಿ, ನಾನ್ ಮಾತಾಡಿದ್ರೆ ತಪ್ಪು. ಯಾರೋ ಆಗಿದ್ದವನು ನನ್ನ ಮನೇಲಿ ನನ್ನ ಅತ್ತೆ ಮಗ ಅಂತ ಸುಳ್ಳು ಹೇಳ್ಕೊಂಡಿದ್ಯಾ? ನೀನ್ ಯಾರು ನನ್ನ ಸುಮ್ನಿರು ಅನ್ನೋದಕ್ಕೆ ಅಂತ ಅರುಂಧತಿ ಜೋರಾಗಿ ಹೇಳಿದ್ಲು. ಆರ್ಯ ಕೋಪನ ಎಷ್ಟೇ ಕಂಟ್ರೋಲ್ ಮಾಡಬೇಕು ಅನ್ಕೊಂಡ್ರು ಅವನ್ ಸಿಟ್ಟು ಮಿತಿ ಮೀರೋಗ್ತಿತ್ತು. ಸಿಟ್ಟಿನಲ್ಲಿ ಅರುಂಧತಿ ಬಾಯಿ ಮುಚ್ಚೋಕೆ ಅಂತ ಬಂದ. ಆರ್ಯ ಅರುಂಧತಿ ಹತ್ರ ಬರ್ತಿದ್ದ ಹಾಗೆ ಅವಳು ಅವನ ತಡೆಯೋದಕ್ಕೆ ಅಂತ ಕೈ ಅಡ್ಡ ಮಾಡಿ ಇನ್ನೊಂದ್ ಕೈಯಿಂದ ಆರ್ಯನ್ ಕೈ ಹಿಡ್ಕೊಂಡ್ಲು. ಆರ್ಯ ಅರುಂಧತಿ ಕೈನ ಜೋರಾಗಿ ಹಿಡಿತಿದ್ದ ಹಾಗೆ ಅರುಂಧತಿ ಅವನ್ನ ತಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಆರ್ಯ ಅವನ್ನ ಇನ್ನಷ್ಟು ಬಲವಾಗಿ ಹಿಡ್ಕೊಂಡ. ಅರುಂಧತಿ ಆರ್ಯನ ದೂರ ತಳ್ಳಿದ್ಲು. ಆರ್ಯ ಅರುಂಧತಿ ಕೈನ ಬಿಗಿಯಾಗಿ ಹಿಡಿತಿದ್ದ ಹಾಗೆ ಅವಳ ಕೈ ಕಿರುಬೆರಳ ಹತ್ರ ಬಿಸಿ ಅನುಭವ ಆಯ್ತು. ಆರ್ಯಂಗೆ ಒಂದ್ಸತಿ ಇಡೀ ಮೈ ಕಂಪನ ಆದಂಗ ಅನಿಸ್ತು. ಅದೇ ಸಮಯಕ್ಕೆ ಅರುಂಧತಿ ಕೂಡ ಯಾವುದೋ ಶಕ್ತಿ ಅವಳು ಮೈಯಲ್ಲಿ ಆವರಿಸಿದೆ ಅನ್ನೋಷ್ಟು ಜೋರಾಗಿ ಆರ್ಯನ ತಳ್ಳಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕೋಲ್ ತಗೊಂಡು ಅವನಿಗೆ ಚುಚ್ಚೋದಕ್ಕೆ ಅಂತ ಆರ್ಯನ್ ಎದೆ ಹತ್ರ ಬಂದ್ಲು. ಅರುಂಧತಿ ಆ ರೂಪ ನೋಡಿ ಮಿಂಚುಗೆ ಶಾಕ್ ಆಯ್ತು. ಆರ್ಯ ಅರುಂಧತಿ ಕೈಯಲ್ಲಿದ್ದ ಕೋಲ್ನ ಕಿತ್ಕೊಂಡು ಅವನ್ ಕೈಯಿಂದ ಅರುಂಧತಿ ಕತ್ತನ್ನ ಹಿಡ್ಕೊಳ್ಳೋದಕ್ಕೆ ಹೋದ. ಆರ್ಯ ಅರುಂಧತಿ ಆವೇಶ ನೋಡಿ ಮಿಂಚು ಭಯದಲ್ಲಿ ತಪಸ್ಯಾ ಅಂತ ಜೋರಾಗಿ ಕಿರಿಸ್ತು. ಮಿಂಚು ಮಾತು ಕೇಳ್ತಿದ್ದ ಹಾಗೆ ಅರುಂಧತಿಗೆ ವಾಸ್ತವದ ಅರಿವಾಯ್ತು. ಆರ್ಯಂಗೆ ಅವನ ಆವೇಶ ನೋಡಿ ಅವನಿಗೆ ಶಾಕ್ ಆಯ್ತು. ಅಷ್ಟರಲ್ಲಾಗ್ಲೇ ನಿಧಾನಕ್ಕೆ ಕತ್ಲು ಆವರಿಸ್ತು. ಆರ್ಯನ್ ಕೋಪ ಕಡಿಮೆ ಆಗಿ ಅವನ ಕಣ್ಗಳು ಸಹ ಕಪ್ಪಾಯ್ತು. ಅರುಂಧತಿ ಆರ್ಯನ್ ಮೈಮೇಲಿಂದ ಎದ್ದು ನಂಗೇನಾಯ್ತು, ನಾನ್ಯಾಕೆ ಹೀಗಾಡ್ತಿದ್ದೀನಿ ಅಂತ ಅನ್ಕೊಂಡು ಪಕ್ಕಕ್ಕೆ ಸರಿದು ಕೂದ್ಲು. ಆರ್ಯಂಗೆ ತಾನು ಅರುಂಧತಿ ಮೇಲೆ ಕೈ ಮಾಡೋದಕ್ಕೆ ಹೊರಟಿದ್ದೆ ಅನ್ನೋದು ಅರಿವಾಗಿ ಗಿಲ್ಟ್ ಕಾಡೋದಕ್ಕೆ ಶುರುವಾಯ್ತು. ಅವನು ಏನೂ ಮಾತಾಡದೆ ಅಲ್ಲಿಂದ ಹೊರಟೋದ. ಆರ್ಯ ನಿಂತ್ಕೋ ಅಂತ ಮಿಂಚು ಹೇಳ್ತಾ ಇದ್ರು. ಆರ್ಯ ಏನೂ ಕೇಳ್ದೆ ಇದ್ದವನ್ ಹಾಗೆ ಅಲ್ಲಿಂದ ಹೊರಟ. ಇನ್ನೇನ್ ಕತ್ಲಾಗಿತ್ತು. ಅರುಂಧತಿ ಜೀವ ಸಂಜೀವಿನಿನ ಒಬ್ಳೆ ಹುಡುಕ್ತಿದ್ಲು. ಮಿಂಚು ಯಾವುದೋ ಮೂಲಿಕೆ ಹತ್ರ ಹೋಗಿ ನಿಂತು ಇದ್ದಾ ಅಂತ ಕೇಳಿ ಅವಳಿಗೆ ಸಹಾಯ ಮಾಡೋಕೆ ಟ್ರೈ ಮಾಡ್ತಿತ್ತು. ಆರ್ಯ ಹೇಳ್ದೆ ಕೇಳ್ದೆ ಅಲ್ಲಿಂದ ಹೋಗಿದ್ರಿಂದ ಅರುಂಧತಿಗೆ ತುಂಬಾನೇ ಕೋಪ ಬಂದಿತ್ತು. ತಾನ್ ಏನೇ ಹೇಳಿದ್ರು ಏನೇ ಮಾಡಿದ್ರು ಆರ್ಯ ತನ್ನ ಹಿಂದೆ ಬರ್ತಾನೆ ಅನ್ಕೊಂಡಿದ್ಲು ಅರುಂಧತಿ. ಆದ್ರೆ ಆರ್ಯ ಎಷ್ಟೊತ್ತಾದ್ರೂ ಬರ್ದೇ ಇರೋದನ್ನ ನೋಡಿ ಅವಳಿಗೆ ಭಯ ಆಗೋಕೆ ಶುರುವಾಯ್ತು. ಅರುಂಧತಿ ತಕ್ಷಣ ತನ್ನ ಕಿರುಬೆರಳನ್ನ ಉಜ್ಜಿದ್ಲು. ಕುಶ ಅವಳ ಎದುರುಗಡೆ ಬಂದ. ಮೂಲಿಕೆ ಎಲ್ಲಿದೆ ಅಂತ ಹೇಳೋಕಾಗತ್ತ ನಿಂಗೆ ಅಂತ ಆತಂಕದಲ್ಲಿ ಕೇಳಿದ್ಲು. ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಇಲ್ಲೇ ಸ್ವಲ್ಪ ಮುಂದೆ ಇರೋ ಜಲಪಾತದ ಹತ್ರ ಇರ್ಬೋದು ಅನ್ಸುತ್ತೆ ಅಂತ ಅಂದ. ಕುಶಾ ಹೇಳಿದ್ ಕೇಳಿ ಅರುಂಧತಿಗೆ ಸ್ವಲ್ಪ ಸಮಾಧಾನ ಆಯ್ತು. ನಾವು ಬಂದ್ ತುಂಬಾ ಸಮಯ ಏನೂ ಆಗಿಲ್ಲ, ಆದ್ರೂ ಯಾಕೆ ಕತ್ಲಾಗ್ತಿದೆ ಅಂತ ಅರುಂಧತಿ ಕೇಳಿದಕ್ಕೆ ಕುಶಾ, ಮಂದಾರ ಪರ್ವತದಲ್ಲಿ ಬೇರೆ ಎಲ್ಲ ಕಡೆಗಿಂತ ಸಮಯ ಬೇಗ ಕಳ್ದೋಗುತ್ತೆ, ಅದು ಅಲ್ಲದೆ ಒಂದ್ಸರಿ ಕತ್ಲಾದ್ಮೇಲೆ ಇಲ್ಲಿಂದ ಹೋಗೋದು ತುಂಬಾನೇ ಕಷ್ಟ. ಆಮೇಲೆ ಇಲ್ಲಿ ಬಂದ ಗಂಧರ್ವರ್ ಯಾರೂ ಜೀವಂತವಾಗಿ ವಾಪಸ್ ಹೋದ ಉದಾಹರಣೆನೆ ಇಲ್ವಂತೆ. ಇಲ್ಲಿ ಒಂದೊಂದು ವಸ್ತುಗೂ ವಿಶೇಷವಾದ ಶಕ್ತಿ ಇದೆ, ಆದಷ್ಟು ಬೇಗ ಬಂದ್ ಕೆಲ್ಸ ಮುಗಿಸಿ ಇಲ್ಲಿಂದ ಹೊರಡು ಅಂದ ಕುಶ. ಹಾಗಾದ್ರೆ ನಾನು ಇಲ್ಲಿಂದ ವಾಪಸ್ ಹೋಗೋ ದಾರಿ ಹೇಗೆ ಅಂದ್ಲು ಅರುಂಧತಿ. ನಿನ್ನ ದೇಹ ಇನ್ನೂ ಬಲಿಷ್ಠ ಆಗಿಲ್ಲ, ಅದರಿಂದ ನಾನಿನ್ನೂ ಶಕ್ತಿಯುತ ಆಗಿಲ್ಲ. ನಿಂಗೆ ಮಂದಾರ ಪರ್ವತದಲ್ಲಿ ದಾರಿ ತೋರಿಸೋಷ್ಟು ಶಕ್ತಿ ನಂಗಿನ್ನೂ ಬಂದಿಲ್ಲ. ಆದ್ರಿಂದ ನೀನ್ ಆದಷ್ಟು ಬೇಗ ಇಲ್ಲಿಂದ ಹೊರಡು. ಹಾಗೆ ಜೀವ ಸಂಜೀವಿನಿ ನೋಡೋದಕ್ಕೆ ಮಾಮೂಲಿ ಹುಲ್ಲಿನ ಹಾಗೆ ಇದ್ರು ಅದನ್ನ ನೀನು ಕೈಯಲ್ಲಿ ಹಿಡಿದ್ರೆ ನಿಂಗೆ ಬಿಸಿ ಅನುಭವ ಆಗುತ್ತೆ ಅಂತ ಹೇಳಿ ಕುಶ ಅಲ್ಲಿಂದ ಮಾಯಾದ. ಈ ಕಡೆ ಆರ್ಯಂಗೆ ತನ್ನ ವರ್ತನೆಯಿಂದ ಬೇಜಾರಾಗಿತ್ತು. ಛೇ, ನಾನ್ ನನ್ನ ಸ್ಥೀಮಿತನ ಹೇಗ್ ಕಳ್ಕೊಳ್ಳೋದಕ್ಕೆ ಸಾಧ್ಯ? ಖಂಡಿತ ಇಲ್ಲಿ ಯಾವುದೋ ಅಪಾಯಕಾರಿಯಾದ ಶಕ್ತಿ ನನ್ನನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಯೋಚನೆ ಮಾಡ್ದ. ತಕ್ಷಣ ಅವನಿಗೆ ಅರುಂಧತಿ ನೆನಪಾದ್ಲು. ಅರುಂಧತಿಲಿ ಏನೋ ಶಕ್ತಿ ಖಂಡಿತ ಇದೆ, ಇಲ್ದಿದ್ರೆ ನನ್ನಂಥ ಬಲಾಢ್ಯನ ಅವಳು ತಳ್ಳೋದಕ್ಕೆ ಹೇಗೆ ಸಾಧ್ಯ? ಅಥವಾ ನನ್ನ ಶಕ್ತಿ ಕಮ್ಮಿ ಆಯ್ತಾ? ಅರುಂಧತಿ ಕೈ ಹಿಡ್ದಾಗ ನಂಗ್ಯಾಕೆ ಬಿಸಿ ಅನುಭವ ಆಯ್ತು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ಆದ್ರೂ ನಾನು ಇಂಥ ಕಾಡ್ನಲ್ಲಿ ಅವಳನ್ನ ಹಾಗೆ ಮಧ್ಯದಾರಿಯಲ್ಲಿ ಬಿಟ್ಟು ಬರಬಾರ್ದಿತ್ತು ಅಂತ ಆರ್ಯಂಗೆ ಅನ್ಸ್ತು. ಅರುಂಧತಿ ಕುಶಾ ಹೇಳ್ದ ಹಾಗೆ ಜಲಪಾತ ಹುಡ್ಕೊಂಡು ಅಲ್ಲೇ ಹರಿತಾ ಇದ್ದಿದ್ ನದಿ ಹತ್ರ ಬಂದ್ಲು. ಅವಳಿಗೆ ಸುಸ್ತಾಗಿತ್ತು. ಕೈಗೆ ಸಿಗೋ ಹುಲ್ನೆಲ್ಲ ಹಿಡಿದು ಅದು ಜೀವ ಸಂಜೀವಿನಿನ ಅಂತ ಚೆಕ್ ಮಾಡ್ತಿದ್ಲು. ಅಷ್ಟರಲ್ಲಿ ನದಿ ಮಧ್ಯದಲ್ಲಿ ಸ್ವಲ್ಪ ನೆಲದ ತರ ಇತ್ತು.
ಅಲ್ಲಿ ಒಂದಿಷ್ಟು ಹುಲ್ಲಿನ ರಾಶಿ ಕಾಣಿಸ್ತು. ಕತ್ಲೆ ಆಗಿದ್ರಿಂದ ಅರುಂಧತಿಗೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಮಿಂಚು, ಅದೇನು ಅಂತ ನೋಡು ಅಂದ್ಲು ಅರುಂಧತಿ. ಮಿಂಚು ಹುಲ್ಲಿನ ಹತ್ರ ಹೋಗಿ ನೋಡಿ, ಇದು ಯಾಕೋ ಜೀವ ಸಂಜೀವಿನಿ ಅನ್ನಿಸ್ತಿದೆ ಅಂತು. ಅರುಂಧತಿ ಇರೋ ಬರೋ ಶಕ್ತಿನೆಲ್ಲ ಒಗ್ಗೂಡಿಸಿ ನೀರಲ್ಲಿ ನಿಧಾನಕ್ಕೆ ಇಳಿದು ಹುಲ್ ಹತ್ರ ಹೊರಟ್ಲು. ನದಿಲಿ ನೀರಿನ ಸೆಳೆತ ಜಾಸ್ತಿನೇ ಇತ್ತು. ಕಷ್ಟಪಟ್ಟು ಅರುಂಧತಿ ನಿಧಾನಕ್ಕೆ ನೀರಲ್ಲಿ ನಡೀತಿದ್ಲು. ಮುಂದ್ಮುಂದಕ್ಕೆ ಹೋಗ್ತಿದ್ದ ಹಾಗೆ ನೀರಿನ ಮಟ್ಟ ಅರುಂಧತಿ ಎದೆವರೆಗೂ ಬರ್ತಿತ್ತು. ಇನ್ನೇ ನೆಲ ಸಿಕ್ತು ಅನ್ನುವಾಗ ಇದ್ದಕ್ಕಿದ್ದಂಗೆ ಜಾರಿ ಅರುಂಧತಿ ನೀರಲ್ಲಿ ಬಿದ್ಲು. ಇದನ್ನ ನೋಡಿ ಮಿಂಚುಗೆ ಗಾಬರಿ ಆಯ್ತು. ಅರುಂಧತಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಕೈಗೆ ಸಿಕ್ತಿದ್ದ ಕಲ್ಲು, ನೀರಲ್ಲಿ ತೇಲ್ತಿದ್ದ ಮರದಿಮ್ಮಿನ ಹಿಡ್ಕೊಂಡು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ಅವಳು ಕೈಗಳು ಸೋತೋಗಿದ್ವು. ಮಿಂಚುಗೆ ಭಯ ಆಗ್ತಿತ್ತು. ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತು. ಅರುಂಧತಿ ಕುಶನ ಕರೆಯೋದಕ್ಕೆ ಅಂತ ತನ್ನ ಕೈ ಬೆರಳನ್ನ ಉಜ್ಜೋದಕ್ಕೆ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ನೀರಿನ ಸೆಳೆತಕ್ಕೆ ಸಿಕ್ಕು ಅವಳು ಮುಳುಗೇಳ್ತಾ ಜಲಪಾತದ ಹತ್ರಕ್ಕೆ ಬಂದ್ಲು. ನಾನು ಚಿಕ್ಕ ವಯಸ್ಸಿಂದನೂ ಯಾರ ಪ್ರೀತಿನೂ ನೋಡಿಲ್ಲ, ಆದ್ರೆ ಇಲ್ಲಿ ಅರುಂಧತಿ ದೇಹದಲ್ಲಿ ನನಗೆ ಎಲ್ಲಾ ಪ್ರೀತಿ ಸಿಕ್ತಿದೆ. ದೇವ್ರೆ, ನಂಗ್ ಬದುಕೋದಕ್ಕೆ, ನನ್ನ ಪರಿವಾರನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಚಾನ್ಸ್ ಕೊಡು ಅಂತ ಅರುಂಧತಿ ದೇಹದಲ್ಲಿರೋ ತಪಸ್ಸೆಯ ದೇವ್ರನ್ನ ಬೇಡ್ಕೊಂಡ್ಲು. ಮಿಂಚು ಏನೂ ಮಾಡೋಕಾಗ್ದೆ ಅಸಹಾಯಕ ಸ್ಥಿತಿಲಿ ಕಂಗಾಲಾಗಿ ಅರುಂಧತಿನೇ ನೋಡ್ತಿತ್ತು. ಇನ್ನೇನ್ ಜಲಪಾತದಿಂದ ಬೀಳ್ಬೇಕು. ಅಷ್ಟರಲ್ಲಿ ಅರುಂಧತಿ ಕೈನ ಯಾವುದೋ ಬಲವಾದ ಕೈ ಅವಳನ್ನ ಎಳ್ಕೊಳ್ತು. ಜಲಪಾತದ ಮೇಲಿರೋ ಬಂಡೆ ಪಕ್ಕಕ್ಕೆ ಅರುಂಧತಿನ ಎಳೆದು ಆರ್ಯ ಕೂರಿಸಿದ. ಅರುಂಧತಿ ನೀರಲ್ಲಿ ಮುಳುಗ್ದಾಗೆಲ್ಲ ಸಾಕಷ್ಟು ನೀರು ಕುಡ್ದಿದ್ರಿಂದ ಅವಳು ಉಸಿರಾಟ ನಿಂತಿತ್ತು. ಆರ್ಯ ನಿಧಾನಕ್ಕೆ ಅವಳನ್ನ ಪೂರ್ತಿಯಾಗಿ ಕಲ್ ಮೇಲೆ ಮಲಗಿಸ್ದ. ಅವಳ ಹೊಟ್ಟೆನ ತನ್ನ ಕೈಯಿಂದ ಒತ್ತಿ ನೀರ್ ಆಚೆ ಬರೋ ಹಾಗೆ ಮಾಡ್ದ. ಆದ್ರೂ ಅರುಂಧತಿ ಉಸಿರಾಡ್ತಾ ಇಲ್ದಿರೋದನ್ನ ನೋಡಿ ಆರ್ಯ ತನ್ನ ಬಾಯನ್ನ ಅವಳ ಬಾಯಲ್ಲಿಟ್ಟು ಜೋರಾಗಿ ಉಸಿರು ಬಿಟ್ಟ. ತಕ್ಷಣ ಅರುಂಧತಿಗೆ ಕೆಮ್ಮಂತು. ಆರ್ಯ ನಿಧಾನಕ್ಕೆ ಅವಳನ್ನ ಎತ್ತಕೂರಿಸ್ದ. ಅರುಂಧತಿ ನಿಧಾನಕ್ಕೆ ಉಸಿರಾಡೋಕೆ ಶುರು ಮಾಡಿದ್ಲು. ಆರ್ಯನ್ನ ನೋಡಿ ಅವಳಿಗೆ ಕೋಪ ಖುಷಿ ಒಟ್ಟಿಗೆ ಆಯ್ತು. ಯಾಕೆ ಬಂದೆ ನೀನು? ನಾನ್ ಸತ್ರ ನಿಂಗೇನು? ಹೇಳ್ದೆ ಕೇಳ್ದೆ ಹೋದೋನು, ಮತ್ತ್ಯಾಕೆ ಬಂದೆ ಅಂದ್ಲು. ಆರ್ಯ ಏನೂ ಮಾತಾಡ್ದೆ ನಕ್ಕು. ನನ್ ಜೀವ ಹೋಗೋದಕ್ಕೆ ನಾನು ಹೇಗ್ ಬಿಡ್ಲಿ ಅಂದ. ಆರ್ಯನ್ ಮಾತು ಕೇಳಿ ಅರುಂಧತಿಗೆ ಶಾಕ್ ಆಯ್ತು. ಆರ್ಯ ತನ್ನ ಬಟ್ಟೆಯಿಂದ ಜೀವ ಸಂಜೀವಿನಿ ಮೂಲಿಕೆನ ಅವಳ ಎದುರುಗಡೆ ಇಟ್ಟ. ಅರುಂಧತಿಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಆರ್ಯನ್ನ ಗಟ್ಟಿಯಾಗಿ ತಪ್ಕೊಂಡ್ಲು. ನೀರಲ್ಲಿ ನೆಂದಿದ್ರಿಂದ ಅವಳ ಬಟ್ಟೆಯೆಲ್ಲ ಒದ್ದೆಯಾಗಿ ಅವಳ ಮೈ ಐಸ್ ತರ ಕೋಲ್ಡ್ ಆಗಿತ್ತು. ಆರ್ಯನ ಬಿಸಿ ಅಪ್ಪುಗೆ ಅವಳಿಗೆ ಹಿತ ಅನಿಸ್ತಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದಿದ್ ಮಿಂಚು ಮ್ಯಾವ್ ಅಂತು. ಮಿಂಚುಗೆ ಆ ಕ್ಷಣ ಆರ್ಯನ್ ಮೇಲೆ ಕೋಪ ಬರಲಿಲ್ಲ. ಅರುಂಧತಿ ಆರ್ಯನ್ನ ಬಿಟ್ಟು ನಂಗೀಗ್ಲೇ ಮನೆಗೆ ಹೋಗ್ಬೇಕು, ನನ್ ಚಿಕ್ಕಪ್ಪನ ಕಾಪಾಡ್ಬೇಕು ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಹೇಳಿದ್ಲು. ತಕ್ಷಣ ಆರ್ಯ, ಕಣ್ಮುಚ್ಚು, ನಾನ್ ಹೇಳೋವರೆಗೂ ಕಣ್ ತೆಗಿಬಾರದು, ಮಿಂಚು ನೀನು ಅಷ್ಟೇ ಅಂದ. ಆರ್ಯನ್ ಮಾತು ಕೇಳ್ದೆ ಅರುಂಧತಿಗೆ ಬೇರೆ ದಾರಿ ಇರಲಿಲ್ಲ. ಅರುಂಧತಿ ಕಣ್ಮುಚ್ಚಿದ್ಲು. ಆರ್ಯ ಅರುಂಧತಿನ ತನ್ನ ತೋಳಲ್ಲಿ ಎತ್ಕೊಂಡ, ನಿಧಾನವಾಗಿ ಬಾಗಿ ಅವಳ ಹಣೆ ಮೇಲೆ ಒಂದು ಮುತ್ಕೊಟ್ಟ. ಆಗ ಅವನ ಕಣ್ಣು ನೀಲಿಯಾಗಿತ್ತು. 10 ನಿಮಿಷದ ನಂತರ ಈಗ ನಿನ್ ಕಣ್ ಬಿಡ್ಬೋದು ಅಂದ. ಅರುಂಧತಿ ಕಣ್ಬಿಟ್ಟು ನೋಡಿದ್ರೆ ಅವಳು ತನ್ನ ಕೋಣೆಲಿದ್ಲು. ಅರುಂಧತಿಗೆ ಶಾಕ್ ಆಯ್ತು. ಅರೆ, ಇಷ್ಟು ಬೇಗ ನನ್ನ ಇಲ್ಲಿ ಕರ್ಕೊಂಬಂದ್ಯಾ, ಅದ್ಹೇಗೆ ಅಂತ ಅರುಂಧತಿ ಆಶ್ಚರ್ಯದಲ್ಲಿ ಕೇಳಿದ್ಲು. ನನ್ನ ಏನ್ ಅನ್ಕೊಂಡಿದ್ಯಾ ನೀನು ಅಂತ ಕೇಳ್ತಾ ಆರ್ಯನಕ್ಕ, ಇಷ್ಟು ಬೇಗ ಬರೋದಾಗಿದ್ರೆ ಆಗ್ಲೇ ಯಾಕೆ ಕುದುರೆ ಮೇಲೆ ಕರ್ಕೊಂಡು ಹೋಗಿ ಸಮಯ ಹಾಳ್ ಮಾಡ್ದೆ ಅಂತ ಅರುಂಧತಿ ಹುಸಿ ಕೋಪದಲ್ಲಿ ಕೇಳಿದ್ಲು. ನಿನ್ ಜೊತೆ ಮಾತಾಡೋಕೆ, ನಿನ್ನ ಆದಷ್ಟು ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ, ನಿನ್ ಜೊತೆ ಸಮಯ ಕಳಿಯೋದಕ್ಕೆ ಅಂತ ನಾನು ಹೆಂಗ್ ಹೇಳಿ ಅಂತ ಆರ್ಯ ಮನ್ಸ್ನಲ್ಲೇ ಅನ್ಕೊಂಡ. ನಿಂಗೆ ಇವಾಗ ನಿನ್ ಕೆಲ್ಸ ಮುಖ್ಯನೋ ಅಥವಾ ನಾನ್ ಹೇಗ್ ಕರ್ಕೊಂಡ್ಬಂದೆ ಅನ್ನೋದ್ ಮುಖ್ಯನೋ ಅಂತ ನಗ್ತಾ ಕೇಳ್ದ. ಹೌದು, ನಂಗೆ ನನ್ ಕೆಲ್ಸನೇ ಮುಖ್ಯ, ನೀನಿಗಿಲ್ಲಿಂದ ಹೋಗು ಅಂತ ಅರುಂಧತಿ ಅಂದ್ಲು. ಅವಳಿನ್ನೂ ಆರ್ಯನ್ ತೋಳಲ್ಲೇ ಇದ್ಲು. ಆರ್ಯ ನಿಧಾನಕ್ಕೆ ಅವಳನ್ನ ಕೆಳಗಿಳಿಸಿ ಮೂಲಿಕೆನ ಅವಳಿಗೆ ಕೊಟ್ಟು, ನೀನು ಒದ್ದೆ ಆಗಿದ್ಯಾ, ಮೊದ್ಲು ಬಟ್ಟೆ ಬದಲಾಯಿಸು ಅಂತ ಹೇಳಿ ಅಲ್ಲಿಂದ ಆಚೆ ಹೋದ. ಅರುಂಧತಿಗೆ ಸೂರ್ಯವಂಶಿ ಭವನದಲ್ಲಿ ಇನ್ನೂ ಕತ್ಲಾಗಿಲ್ಲ ಅಂದ್ರೆ ನಾವು ಮಂದಾರ ಪರ್ವತಕ್ಕೆ ಹೋಗ್ ಬಂದು ತುಂಬಾ ಸಮಯ ಆಗಿಲ್ಲ ಅನ್ಸ್ತು. ಆರ್ಯ ಆಚೆ ಹೋಗ್ತಿದ್ದ ಹಾಗೆ ಅರುಂಧತಿ ಮತ್ತೆ ತನ್ನ ಕಿರುಬೆರಳನ್ನ ಮುಟ್ಟಿ ಕುಶನ್ನ ಕರೆಸ್ಕೊಂಡ್ಲು. ಆ ಹುಡುಗಂಗೆ ಜೀವ ಸಂಜೀವಿನಿ ತೋರಿಸಿ ಇದರಿಂದ ಕಷಾಯ ಹೇಗ್ ತಯಾರಿಸೋದು ಅಂತ ಕೇಳಿದ್ಲು. ಅವನು ಕಷಾಯ ಮಾಡೋ ವಿಧಾನನ ಹೇಳ್ತಾ ಹೋದ. ಅರುಂಧತಿ ಅವನ್ ಹೇಳ್ದಾಗೆ ಮಾಡಿದ್ಲು. ಕೊನೆಗೆ ಕುಶ, ಅವತ್ ನನ್ ಕಣ್ಣೀರ್ನ ಸಂಗ್ರಹಿಸ್ಕೊಂಡಿಯಲ್ಲ, ಅದ್ನ ಈ ಕಷಾಯಕ್ ಹಾಕು ಅಂತ ಹೇಳ್ದ. ಕಷಾಯದ ಶೀಶನ ಹಿಡ್ಕೊಂಡು ಗಡಿ ಬಿಡಿಲಿ ಅರುಂಧತಿ ಭರತನ್ ಕೋಣೆ ಹತ್ರ ಬಂದ್ಲು. ಒಂದ್ ಮಗನ್ನ ಯುದ್ಧದಲ್ಲಿ ಕಳ್ಕೊಂಡೆ,
ಈಗ ಮತ್ತೊಬ್ಬ ಮಗನ್ನು ಕಳ್ಕೊತೀನೇನೋ ಅನ್ಸ್ತಿದೆ. ನನ್ನ ಜೀವನದಲ್ಲಿ ಬರೀ ದುಃಖಾನೇ ಸಿಗ್ತಾ ಇದೆ. ನಂಗೆ ಯಾಕೆ ಹೀಗೆ ಆಗ್ತಾ ಇದೆ ದೇವ್ರೆ ಅಂತ ಸುಧಾಂಶು ಭರತನ್ ಪಕ್ಕ ಕೂತು ದುಃಖಿಸ್ತಾ ಇದ್ದ. ಅಷ್ಟರಲ್ಲಿ ಇಲ್ಲೇನಾಗ್ತಿದೆ ಅನ್ನೋ ಒಂದು ಪರಿಚಿತವಾದ ಧ್ವನಿ ಕೇಳಿಸ್ತು. ದಾಮೋದರ ಮತ್ತೆ ಸುಧಾಂಶು ಇಬ್ರು ಆ ಧ್ವನಿ ಬಂದ ಕಡೆ ತಿರುಗಿದ್ರು. ಒಂದು ಗಾಜಿನ ಶೀಶನ ಕೈಯಲ್ಲಿ ಹಿಡ್ಕೊಂಡು ಅರುಂಧತಿ ನಿಂತಿದ್ಲು. ಅರುಂಧತಿನ ನೋಡ್ತಿದ್ದ ಹಾಗೆ ಸುಧಾಂಶುಗೆ ದುಃಖ ಉಮ್ಮಳಿಸಿ ಬಂದು, ಅರುಂಧತಿ, ನಿಮ್ ಚಿಕ್ಕಪ್ಪಂಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅಂತ ದುಃಖದಲ್ಲಿ ಹೇಳ್ದ. ತಕ್ಷಣ ಅರುಂಧತಿ ಭರತನ್ ಹತ್ರ ಬಂದು ಅವನ್ ನಾಡಿನ ಪರೀಕ್ಷೆ ಮಾಡೋಕ್ ಶುರು ಮಾಡಿದ್ಲು. ಅವನ್ ನಾಡಿ ಬಡ್ತ ನಿಧಾನವಾಗಿತ್ತು. ಮೈಯೆಲ್ಲ ಕಪ್ಪು ಬಣ್ಣದ ಬೆವರಿಂದ ತೊಯ್ದು ಕೆಟ್ಟ ವಾಸನೆ ಬರ್ತಿತ್ತು. ಹೀಗಾಗಿದ್ರಿಂದ ಎಲ್ಲರೂ ಭರತಂಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅಂತಾನೆ ಭಾವಿಸಿದ್ರು. ಆದ್ರೆ ಅರುಂಧತಿಗೆ ಇದು ಕಮಲದ ಬೀಜದ ಪರಿಣಾಮ ಅನ್ನೋದು ಗೊತ್ತಿತ್ತು. ತಕ್ಷಣ ಅವಳು ಭರತಂಗೆ ಹೊಚ್ಚಿರೋ ಕಂಬಳಿ, ರಗ್ಗು ಎಲ್ಲವನ್ನು ತೆಗೆದುಹಾಕಿದ್ಲು. ಇವರನ್ನ ಇಲ್ಲಿಂದ ಕಳಿಸಿ ಅಂತ ವೈದ್ಯರ ಕಡೆ ಕೈ ಮಾಡಿ ತೋರಿಸಿದ್ಲು. ವೈದ್ಯರು ಅಷ್ಟೆ, ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದ್ರು. ಇದೇನ್ ಮಾಡ್ತಿದ್ಯಾ ಅರುಂಧತಿ? ಸುಧಾಂಶು ಗಾಬರಿಯಿಂದ ಕೇಳ್ದ. ತಾತ, ಚಿಕ್ಕಪ್ಪಂಗೆ ಏನೂ ಆಗಿಲ್ಲ, ಅವ್ರು ಹುಷಾರಾಗೇ ಇದ್ದಾರೆ. ನಾನು ಅವ್ರಿಗೆ ಚಿಕಿತ್ಸೆ ಕೊಡ್ತೀನಿ, ನೀವೇನೂ ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ತನ್ನ ಕೈಯಲ್ಲಿರೋ ಕಷಾಯನ ಅರುಂಧತಿ ಭರತಂಗೆ ಕುಡಿಸಿದ್ಲು. ಭರತನ ಸ್ಥಿತಿ ವೈದ್ಯರು ಹೇಳೋ ಹಾಗೆ ತುಂಬ ಕೆಡ್ದಾಗೇನಿರಲಿಲ್ಲ. ನಾಡಿ ಬಡತ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೆ. ಕಮಲದ ಬೀಜ ತನ್ನ ಕೆಲಸ ಮಾಡೋಕೆ ಶುರು ಮಾಡಿತ್ತು. ಆದರೆ ಭರತನ ದೇಹದಲ್ಲಿ ಮೊದಲೇ ವಿಷ ಇದ್ದಿದ್ದರಿಂದ ಕಮಲದ ಬೀಜದ ಪರಿಣಾಮ ಅತಿಯಾಗಿ ಜೀವ ಹೋಗೋ ಹಂತನೂ ತಲುಪಿತ್ತು. ಅರುಂಧತಿ ಕಷಾಯ ಕೊಡ್ತಿದ್ದ ಹಾಗೆ ಭರತನ ದೇಹದ ನೋವು ಸ್ವಲ್ಪ ಕಮ್ಮಿ ಆಗೋದಕ್ಕೆ ಶುರುವಾಯಿತು. ದೇಹದ ಹೊಲಸೆಲ್ಲ ಕಪ್ಪು ಬೆವರಿನ ರೂಪದಲ್ಲಿ ಹೊರಗೆ ಬಂದಿತ್ತು. ಭರತನ ಮೂಳೆಗಳೆಲ್ಲ ಮೊದಲಿಗಿಂತ ಶಕ್ತಿಶಾಲಿಯಾಗಿದ್ವು. ಅದೇ ಕಾರಣಕ್ಕೆ ಯಾರೋ ಮೂಳೆಗಳನ್ನ ಮುರಿದಿದ್ದ ಥರ ಫೀಲ್ ಆಗ್ತಿತ್ತು. ಕಷಾಯ ಕುಡ್ಸಾದ್ಮೇಲೆ ಅರುಂಧತಿ ಭರತನ್ನ ಎತ್ತಿ ಕೂರಿಸಿದ್ಲು. ತನ್ನ ಉದ್ದವಾದ ಲಂಗದ ಜೇಬ್ನಿಂದ ಒಂದು ಚಿಕ್ಕ ಬಟ್ಟೆನ ತೆಗೆದ್ಲು. ಆ ಬಟ್ಟೆಲಿ ಒಂದು ಸೂಜಿನ ಸುತ್ತಿಡ್ಲಾಗಿತ್ತು. ಅವಳು ಸೂಜಿ ತೆಗೆದು ಭರತನ ಸೊಂಟದತ್ರ ಆಗಿರೋ ಗಾಯದ ಗುರುತನ್ನ ಸೂಜಿಯಿಂದ ಚುಚ್ಚಿ ದೊಡ್ಡ ಮಾಡಿದ್ಲು. ಸುಧಾಂಶುಗೆ ಅರುಂಧತಿ ಭರತಂಗೆ ಸೂಜಿಯಿಂದ ಚಿಕಿತ್ಸೆ ಮಾಡ್ತಿರೋದ್ ನೋಡಿ ಗಾಬರಿ ಆಯ್ತು. ಆದ್ರೂ ಅರುಂಧತಿ ಮೇಲೆ ಅವನಿಗೆ ಪೂರ್ತಿಯಾಗಿ ನಂಬಿಕೆ ಇತ್ತು. ಚಿಕಿತ್ಸೆ ಮಾಡೋದ್ರಲ್ಲಿ ಮುಳುಗೋಗಿದ್ದ ಅರುಂಧತಿ ತನ್ನ ಸುತ್ತಮುತ್ತ ನಡೀತಿರೋ ವಿಷಯದ ಬಗ್ಗೆ ಗಮನ ಕೊಡ್ಲಿಲ್ಲ. ಅರುಂಧತಿ ಸೂಜಿ ತೆಗಿತಿದ್ದ ಹಾಗೆ ಭರತನ ಸೇವಕ ದಾಮೋದರ ಅವಳನ್ನ ತಡೆಯೋಕ್ ಬಂದಿದ್ದ. ಆದ್ರೆ ಸುಧಾಂಶು ಕೈಸನ್ನೆ ಮಾಡಿ ಅವನ್ನ ಸುಮ್ಮನಾಗ್ಸಿದ್ದ. ಭರತನ್ ನೋಡೋಕ್ ಬಂದಿದ್ದ ಸೈನಿಕರು ಅರುಂಧತಿ ಭರತಂಗೆ ಚಿಕಿತ್ಸೆ ಕೊಡ್ತಿರೋದ್ನ ಆಶ್ಚರ್ಯದಿಂದ ನೋಡ್ತಿದ್ರು. ಸೂರ್ಯವಂಶಿ ಭವನದವರೆಲ್ಲರೂ ಅರುಂಧತಿನ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಬಂದಿದ್ರು. ಆದ್ರೆ ಈ ತರ ವೈದ್ಯ ರೂಪದಲ್ಲಿ ಯಾರೂ ನೋಡಿರ್ಲಿಲ್ಲ. ಅವಳ ಮೆಡಿಕಲ್ ಸ್ಕಿಲ್ಸ್ ಇಷ್ಟೊಂದು ಚೆನ್ನಾಗಿದೆ ಅಂತಾನೂ ಯಾರಿಗೂ ಗೊತ್ತಿರಲಿಲ್ಲ. ಕೋಣೆಯಲ್ಲಿರೋ ಎಲ್ಲಾ ಕಿಟಕಿ ಬಾಗ್ಲು ಬಂದ್ ಮಾಡಿ ಅಂತ ಅರುಂಧತಿ ಸೈನಿಕರಿಗೆ ಹೇಳಿದ್ಲು. ನೀವೇನ್ ಮಾಡಕ್ ಹೊರಟಿದ್ದೀರಾ ಚಿಕ್ಕಮ್ಮವ್ರೆ? ಮೊದ್ಲೇ ನಿಮ್ ಚಿಕ್ಕಪ್ಪ ಇಷ್ಟೊಂದು ಬೆವರ್ತಿದ್ದಾರೆ, ನೀವ್ ನೋಡಿದ್ರೆ ಕಿಟಕಿ ಬಾಗ್ಲು ಎಲ್ಲ ಮುಚ್ಚೋಕ್ ಹೇಳ್ತಿದ್ದೀರಾ? ಅವ್ರು ಸಾಯೋ ಸ್ಥಿತಿಲಿದ್ದಾರೆ, ತಮಾಷೆ ಮಾಡೋ ಸಮಯ ಅಲ್ಲ ಇದು ಅಂತ ದಾಮೋದರ ಕೋಪದಲ್ಲಿ ಅರುಂಧತಿಗೆ ಹೇಳ್ದ. ನಾನು ಮೂರ್ಖರ ಜೊತೆ ಮಾತಾಡಲ್ಲ ಅಂತ ಅರುಂಧತಿ ದಾಮೋದರನ್ನ ನೋಡಿದ್ಲು. ಅರುಂಧತಿ ಮಾಡಿದ್ ನೋಡಿ ಎಲ್ರಿಗೂ ಶಾಕ್ ಆಯ್ತು.